ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಂಕರ್. ಚೆಲುವರಾಯ ಸ್ವಾಮಿ ವಿರುದ್ಧದ ಕೃಷಿ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಲಾಗ್ತಿರುವಂತಹ ಈ ಲೆಟರ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ತನಿಖೆಗೆ ವಹಿಸುವ ಯೋಜನೆಯಲ್ಲಿದೆ ಸರ್ಕಾರ. ಹಾಗಾದರೆ ಸಿಐಡಿಗೆ ಕೊಡೋದ್ರ ಹಿಂದಿನ ಸೀಕ್ರೆಟ್ ಏನು? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್, ಆರಂಭದಿಂದ ಯಾಕೋ ಈ ಸರ್ಕಾರದಲ್ಲಿ ಚೆಲುವರಾಯ ಸ್ವಾಮಿಯವರು ಸಿಕ್ಕಾಪಟ್ಟೆ ಟಾರ್ಗೆಟ್ ಆಗಿದ್ದಾರೆ, ಅಥವಾ ಅವ್ರ ಇಲಾಖೆಯಲ್ಲಿ ಅಷ್ಟೊಂದು ತಪ್ಪುಗಳಾಗ್ತಿವೆಯೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಅಂದರೆ ಹೈಕಮಾಂಡ್ ನಾಯಕರು ಮೊನ್ನೆ ನಡೆದಂಥ ಮೀಟಿಂಗಲ್ಲೂ ಚೆಲುವರಾಯ ಸ್ವಾಮಿ ಅವ್ರಿಗೆ ಸಪ್ರೇಟ್ ಆಗಿ ಹುಷಾರು, ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಿವೆ ಅಂತ ಪಾಠ ಮಾಡಿ ಕಲಿಸಿದ್ರು. ಕುಮಾರಸ್ವಾಮಿ ಅವರಂತೂ ಎಡೆಬಿಡದೆ ಅವ್ರನ್ನ ಕಾಡ್ತಾ ಇದ್ದಾರೆ. ಸೆಷನ್ ಒಳಗಡೆ ಅಧಿವೇಶನದಲ್ಲಿ ಹೆಚ್ಚು ಸದ್ದು ಮಾಡಿದ್ದೇ ಚೆಲುವರಾಯ ಸ್ವಾಮಿಯವರ ಸೂಕ್ತ ಹಲವು ವಿಚಾರಗಳು. ಈಗ ನೋಡಿದ್ರೆ ಮತ್ತೊಂದು ವಿಚಾರ ಬಂದು ತಗಲಾಕೊಂಡಿದೆ. ಅದು ಕೃಷಿ ಅಧಿಕಾರಿಗಳು ನಮ್ಮಿಂದ ಮಿನಿಸ್ಟ್ರು, ಕೃಷಿ ಸಚಿವರು 6 ರಿಂದ 8 ಲಕ್ಷ ಲಂಚ ರಿಮ್ಯಾಂಡ್ ಮಾಡ್ತಿದ್ದಾರೆ, ಈ ಥರ ಆದರೆ ನಾವು ಕುಟುಂಬ ಸಮೇತ ಆತ್ಮಹತ್ಯೆಗೆ ಶರಣಾಗಬೇಕಾಗತ್ತೆ ಅಂತ. ಇದು ಬಹಳ ಗಂಭೀರ ಆರೋಪ. ಆದರೆ ಕಾಂಗ್ರೆಸ್ ಹೇಳ್ತಾ ಇರೋದು ಇದು ಫೇಕ್ ಲೆಟರ್, ಅಂತಹ ಯಾವ ಅಧಿಕಾರಿಗಳು ಇಲ್ಲ ಅಂತ ಈಗ ಸದ್ಯ ಜಂಟಿ ನಿರ್ದೇಶಕರೇ ಕನ್ಫರ್ಮ್ ಮಾಡ್ತಿದ್ದಾರೆ. ಅಂಥದ್ದು ನಡೆದೂ ಇಲ್ಲ, ಆ ಹೆಸರಿನ ಅಥವಾ ಆ ರೀತಿಯ ಅಧಿಕಾರಿಗಳಲ್ಲಿ ಯಾರು ದೂರ್ತಾ ಇರೋರು ಇಲ್ಲವೇ ಇಲ್ಲ. ಸುಳ್ಳೆ ಸೃಷ್ಟಿ ಮಾಡಿಕೊಂಡು ಒಂದು ಪತ್ರ ಬಂದಿದೆ ರಾಜ್ಯಪಾಲರಿಗೆ ಅಂತ, ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರಿಗೆ ಪತ್ರ ಬಂದಿರೋದು ಹೌದು. ಆದರೆ ಆ ಪತ್ರ ಕೊಟ್ಟಿರೋರು ಅಡ್ರೆಸ್ ಇಲ್ಲ, ಅಂದರೆ ಯಾರೋ ಸುಮ್ಮನೆ ಸುಳ್ಳೆ ಇದನ್ನು ಸೃಷ್ಟಿಸಿರೋದು ಅಂತ ಕಾಂಗ್ರೆಸ್ಸು ಹಾಗೆ ಮುಖ್ಯಮಂತ್ರಿಗಳು ಸಚಿವರು ಎಲ್ಲ ಹೇಳ್ತಾ ಇರೋದು. ಆಯಿತು, ಇದು ಅಸಲಿನ ನಕಲಿನ ನೋಡೇ ಬಿಡೋಣ, ಹಾಗೇ ಬಿಡಲಿ ತನಿಖೆ ಅಂತ ಈಗ ಸಚಿವರು ಕೂಡ ಪಟ್ಟು ಹಿಡ್ದಂಗೆ ಕಾಣಿಸ್ತಾ ಇದೆ. ಇದನ್ನು ಸಿ ಐ ಡಿಗೂ ವಹಿಸ್ತಿದ್ದಾರೆ ಅಂದರೆ, ಯಾವುದೋ ಒಂದು ನಕಲಿ ಲೆಟರ್ ಬಂತು, ಅದಕ್ಕೆ ಕೆಸರಚ್ಚಾಟ, ಮಾತಿನ ಸಮರ ಆಯಿತು ಬಿಟ್ಟರು, ಅಷ್ಟಕ್ಕೆ ಬಿಡ್ತಾ ಇಲ್ಲ. ಇದನ್ನು ಒಂದು ಫೇಕ್ ಲೆಟರ್ ಅನ್ನೋದೇ ಆದರೆ ಅದನ್ನು ಸಿ ಐ ಡಿ ತನಕ ತಗೊಂಡು ಹೋಗ್ತಿದ್ದಾರೆ. ಅಂದರೆ ಜಿದ್ದಿಗೆ ಬಿದ್ದಿದ್ದಾರೆ ಮಿನಿಸ್ಟರ್. ತನ್ನ ಹೆಸರಿಗೆ ಕಳಂಕ ತರುವಂಥ ವಿಚಾರ ಇದು, ತನ್ನ ರಾಜಕೀಯ ವೃತ್ತಿ ಬದುಕಿಗೇನೆ ಅತಿ ದೊಡ್ಡ ಪೆಟ್ಟು ಕೊಡಬಹುದು. ಈ ಥರ ಲಂಚ ಕೇಳಿ ಅಧಿಕಾರಿಗಳನ್ನು ಹಿಂಸೆ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋ ತನಕ ತಂದಿಟ್ರ ಸಚಿವರು ಅನ್ನೋ ಥರ ಆರೋಪವನ್ನು ನಾನು ಯಾಕೆ ಎದುರಿಸಲಿ, ಹಾಗೇ ಬಿಡಲಿ ಸಿ ಐ ಡಿ ತನಿಖೆ ಅಂತ ಸಿದ್ದರಾಮಯ್ಯನವ್ರ ಬಳಿ ಪಟ್ಟು ಹಿಡಿದಿದ್ದಾರೆ ಚೆಲುವರಾಯ ಸ್ವಾಮಿಯವರು. ಹೇಳಿ ಕಡೆ ಸಿದ್ದರಾಮಯ್ಯನವ್ರಿಗೆ ಆಪ್ತರು ಚೆಲುವರಾಯ ಸ್ವಾಮಿ. ಸೊ ತನ್ನ ಆಪ್ತನ ಮಾತಿಗೆ ಕಟ್ಟು ಬಿದ್ದು, ಆಯಿತು ಪ್ರತಿಪಕ್ಷಗಳ ಬಣ್ಣ ಬಯಲು ಮಾಡೋಣ, ನೀವು ಹೇಳ್ತಿದ್ದೀರಿ, ನಿಮ್ಗೆ ಆ ಕಾನ್ಫಿಡೆನ್ಸ್ ಇದೆ, ತಪ್ಪಾಗಿಲ್ಲ ನಿಮ್ಮ ಇಲಾಖೆಯಲ್ಲಿ ಅನ್ನೋದಾದರೆ ಹಾಗೆ ಬಿಡಲಿ ಅಂತ ಸಿದ್ದರಾಮಯ್ಯನವರು ಕೂಡ ಯೋಚನೆ ಮಾಡ್ದಂಗಿದೆ. ಯಾಕೆಂದರೆ ಇದೆಲ್ಲ ಆಗ್ತಾ ಇದ್ದ ಹಾಗೆ ಚೆಲುವರಾಯ ಸ್ವಾಮಿಯವ್ರಿಗೆ ಕಾಲ್ ಮಾಡ್ತಾರೆ ಸಿದ್ದರಾಮಯ್ಯನವರು, ಮತ್ತು ರಾಜ್ಯಪಾಲರು ಕೂಡ ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕಡೆ ಕುಮಾರಸ್ವಾಮಿಯವರು ಟ್ವೀಟ್ ಮೇಲೆ ಟ್ವೀಟ್, ಮಾನಗೇಡಿ ಮಿನಿಸ್ಟ್ರನ್ನ ರಕ್ಷಣೆ ಮಾಡಿಕೊಳ್ಳುವ ಲಜ್ಜಗೇಡಿ ಮುಖ್ಯಮಂತ್ರಿಗಳು, ಇಂಥದ್ದೆಲ್ಲ ಸಿದ್ಧಕಲೆ ಗೊತ್ತು ಇವ್ರಿಗೆ. ಯಾರದ್ದೋ ಹೆಗಲ ಮೇಲೆ ಬಂದು ಕಿಟ್ಟು ಅವ್ರ ರಾಜಕೀಯನೇ ಮುಗಿಸುವಂತಹ ಕಲೆ ಗೊತ್ತಿರೋ ಇವ್ರಿಗೆ ಇಂಥದ್ದೊಂದು ಕೇಸ್ ಫೇಕ್ ಅಂತ ಮಾಡೋದಕ್ಕೆ ಆಗಲ್ವಾ, ಅದು ಇದು ಅಂತ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಿದ್ದಾರೆ ಕುಮಾರಸ್ವಾಮಿಯವರು. ಅಂದರೆ ಪ್ರತಿಪಕ್ಷಗಳು ಹೇಳ್ತಿರೋದು ಇದು ಫೇಕ್ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ, ಇದನ್ನು ಸೃಷ್ಟಿ ಮಾಡಿದ್ದು ಬಿ ಜೆ ಪಿಯವರೋ ಇಲ್ಲೋ ನಿಮ್ಮ ಬ್ರದರೋ ಅನ್ನೋ ಥರ ಕಾಂಗ್ರೆಸ್ ಕೂಡ ತಿರುಗೇಟ್ ಕೊಡ್ತು, ನಕಲಿ ಇಟ್ಕೊಂಡು ಹೋರಾಟ ಮಾಡೋಕೆ ಹೊರಟಿದ್ದೀರಾ ಅಂತ. ಒಟ್ಟಿನಲ್ಲಿ ಜೋರಾಗ್ತಾ ಇದೆ ಈ ಪತ್ರ ಸಮರ. ಅಂಥದ್ದು ಲೆಟರ್ ನಿಜಕ್ಕೂ ಅಧಿಕಾರಿಗಳು ಬರೆದಿದ್ದೇ ಹೌದಾದರೆ ಇದು ಸಣ್ಣ ವಿಚಾರ ಅಲ್ಲ. ತಮ್ಮ ಇಲಾಖೆಯ ಸಚಿವರ ವಿರುದ್ಧ ಇಷ್ಟು ಓಪನ್ ಆಗಿ ಅವರು ದೂರೋವಷ್ಟು ಧೈರ್ಯ ಮಾಡ್ತಾರೆ ಅಂದರೆ ಎಷ್ಟು ಹಿಂಸೆ ತಿಂದಿಡಬೇಡ ಅಂತ ಆಗುತ್ತೆ. ಫೇಕ್ ಅನ್ನೋದೇ ಆದರೆ ಒಬ್ಬರು ಸಚಿವರನ್ನು ಈ ಹಂತಕ್ಕೆ ಟಾರ್ಗೆಟ್ ಮಾಡಿದ್ರೆ ಅಂತ ಆಗುತ್ತೆ. ಯಾವುದು ಅಂತ ಹೊರಗೆ ಬಂದೇ ಬಿಡಲಿ ಅಂತ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ತಮ್ಮ ಮೇಲಿನ ಈ ಕಳಂಕವನ್ನು ಕಳ್ಕೊಳ್ಳೋದಕ್ಕೆ ಚೆಲುವರಾಯ ಸ್ವಾಮಿಯವರು. ಆದರೆ ಇಷ್ಟು ಕಷ್ಟನ ಇದು, ಒಬ್ಬರು ಲೆಟ್ರ್ ಬರೆದಿದ್ದಾರೋ ಇಲ್ವೋ ಅನ್ನೋದನ್ನು ಕಂಡು ಹಿಡಿಯೋದು. ಮಂಡ್ಯದವರು, ಮಂಡ್ಯದ ಒಂದಿಷ್ಟು ಜನ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಲೆಟ್ರ್ ಬರೆದಿರೋದು ಅಂತಲ್ವ ಈಗ ಪತ್ರದಲ್ಲಿ ಕಾಣಿಸ್ತಿರೋದು. ಅಷ್ಟು ಕಷ್ಟನ, ಅವ್ರು ಇದ್ದಾರಾ ಇಲ್ವಾ, ಅವರು ಲೆಟ್ರ್ ಬರೆದಿದ್ದಾರಾ ಇಲ್ವಾ ಅಂತ ಕಂಡು ಹಿಡಿಯೋದು ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲೀಗ ಹಲವು ಆರೋಪಗಳನ್ನು ಎದುರಿಸಿದ ಬಳಿಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೃಷಿ ಇಲಾಖೆಯ ಬಹುದೊಡ್ಡ ಸವಾಲು ಎದುರಾಗಿದೆ. ಹೈಕಮಾಂಡ್ ಮೊದಲೇ ಕಣ್ಣು ಕೆಂಪು ಮಾಡಿಕೊಂಡಿದೆ. ಏನಿದು ಪದೇ ಪದೇ ಹೀಗಾಗ್ತಿದೆಯಲ್ಲ ಅಂತ. ಅದರಲ್ಲೂ ಚೆಲುವರಾಯ ಸ್ವಾಮಿ ಅವರ ವಿಚಾರದಲ್ಲಿ ಎಚ್ಚರಿಸಿ ಕಳಿಸಿರುವಾಗ ಹೀಗಾಗಿರೋದು ಸಿದ್ದು ಟೀಮ್ಗೆ ಟೆನ್ಷನ್ ತಂದಿಟ್ಟಿದೆ. ಕಾದ್ ನೋಡೋಣ. CID ತನಿಖೆಗೆ ಹೋಗಿದ್ದೇ ಹೌದಾದಲ್ಲಿ ಈಗ ಯೋಚನೆ ಆಗ್ತಿರೋ ರೀತಿಯಲ್ಲಿ ಯಾರ್ಯಾರ ಬಣ್ಣ ಹೊರಗೆ ಬರುತ್ತೆ. ಹಾಗಾದರೆ ಪ್ರತಿಪಕ್ಷಗಳ ನಕಲಿ ಸೃಷ್ಟಿ ಅಂತ ಸಾಬೀತು ಮಾಡುವಲ್ಲಿ ಏನಾದರೂ ಸರ್ಕಾರ ಯಶಸ್ವಿಯಾಗತ್ತಾ ಅಥವಾ ನಿಜಕ್ಕೂ ಅಧಿಕಾರಿಗಳು ನೊಂದಿದ್ದಾರಾ? ಆ ಅಸಲಿಯತ್ ಹೊರಗಡೆ ಬರುತ್ತಾ ಅನ್ನೋದನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.